ಹೆಣ್ಣೆಂದರೆ ಸಹನೆ, ಹೆಣ್ಣೆಂದರೆ ತಾಳ್ಮೆ, ಹೆಣ್ಣೆಂದರೆ ವಿಶ್ವಾಸ, ಹೆಣ್ಣೆಂದರೆ ಧೈರ್ಯ. ಹೆಣ್ಣು ಹುಟ್ಟಿದಾಗಿನಿಂದ ತನ್ನ ಕೊನೆಯ ಉಸಿರಿರುವ ತನಕ ಮನೆಗೆ ಮಗಳಾಗಿ, ಅಣ್ಣನಿಗೆ ಕಾಳಜಿಯ ತಂಗಿಯಾಗಿ, ತಮ್ಮನಿಗೆ ಒಲವಿನ ಅಕ್ಕಳಾಗಿ, ಕುಟುಂಬಕ್ಕೆ ಜವಾಬ್ದಾರಿಯ ಹಾಗೂ ಗೌರವಕ್ಕೆ ಧಕ್ಕೆ ಬಾರದಂತೆ ಮನೆಯ ಮಗಳಾಗಿ, ಸ್ನೇಹಿತರಿಗೆ ಒಳ್ಳೆಯ ಗೆಳತಿಯಾಗಿ, ಎಲ್ಲ ಪಾತ್ರಕ್ಕೂ ಕೂಡ ನ್ಯಾಯ ಒದಗಿಸುವ ಈ ಹೆಣ್ಣು ಹುಟ್ಟಿದ ಮನೆಯಿಂದ ಮೆಟ್ಟುವ ಮನೆಗೆ ಕಣ್ಣಾಗಿ, ಹಾಗೆ ಬಾಳನ್ನು ಬೆಳಗುವ ಜ್ಯೋತಿಯಾಗುತ್ತಾಳೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದುವರೆದ್ರೂ ಕೂಡ ಹೆಣ್ಣು ಗಂಡು ಅನ್ನೋ ಭೇದ ಮಾತ್ರ ನಮ್ಮ ಸಮಾಜದಿಂದ ದೂರವಾಗಿಲ್ಲ. ಹೆಣ್ಣು ಮಗಳಾಗಿ, ತಂಗಿಯಾಗಿ, ಅಕ್ಕಳಾಗಿ, ಹೆಂಡತಿಯಾಗಿ ಈ ಎಲ್ಲ ಪಾತ್ರವು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸುವಳು ಹೆಣ್ಣು. ಆದರೆ ಅವಳಿಗೆ ಕೊನೆಗೆ ಸಿಗುವುದು ನಿಂದನೆ, ಅವಮಾನ, ತಿರಸ್ಕಾರ, ಚುಚ್ಚುನುಡಿ. ಹೀಗೆ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವವರು ಎಷ್ಟು ಮಂದಿ? ಹೆಣ್ಣು ಗಂಡು ಎಂಬ ಲಿಂಗಭೇದ ಯಾಕೆ? ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಸಮಾನರು. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ. ಮನುಷ್ಯರು ಮಾನವೀಯತೆ ಹಾಗೂ ಮನುಷ್ಯತ್ವದಿಂದ ಬಾಳಬೇಕು. ಹಾಗೆ ನಮ್ಮ ಮೈಯಲ್ಲಿ ಹರಿಯುವುದು ಕೆಂಪು ಬಣ್ಣದ ರಕ್ತವೇ ಅಲ್ಲವೇ? ಆ ಗಾಳಿಗೆ ಇಲ್ಲ ಭೇದ, ಕುಡಿಯುವ ನೀರಿಗಿಲ್ಲ ಭೇದ. ಮತ್ತೆ ಮೂರು ದಿನದ ಬದುಕು ಬಾಳುವ ನಮಗೆ ಯಾಕೆ ಮನುಷ್ಯ ಭೇದ? ಮನುಷ್ಯ ಒಂದು ಕ್ಷಣ ಯೋಚಿಸು, ನೆಲ, ಜಲ, ಗಾಳಿ, ನೀರು, ಬೆಂಕಿ ಇದ್ಯಾವುಗಳಿಗೂ ಇಲ್ಲದ ಲಿಂಗಭೇದ ಮನುಷ್ಯನಾದ ನಮಗೇಕೆ? ಯಾವುದೂ ಶಾಶ್ವತವಲ್ಲ, ಯಾರೂ ಕೂಡ ಶಾಶ್ವತರಲ್ಲ. ಮತ್ತೆ ಗಂಡು ಹೆಣ್ಣು, ನಾ ಮೇಲು ನೀ ಮೇಲು ಅನ್ನೋ ಭೇದ ಯಾಕೆ ಮನುಷ್ಯ? ಬದುಕಿ, ಇತರರನ್ನೂ ನೆಮ್ಮದಿಯಾಗಿ ಬದುಕಲು ಬಿಡಿ. ಏಕೆಂದರೆ ಮಾನವೀಯತೆ, ಮನುಷ್ಯತ್ವ ಇದೆಲ್ಲ ಅರಿತು ಜೀವನ ಸಾಗಿಸೋಣ. ನೆಮ್ಮದಿಯ ಬದುಕು ನಿಮ್ಮದಾಗಲಿ. ಏಕೆಂದರೆ ಒಂದು ವಿಷಯ ಮನುಷ್ಯರೇ, ನಮ್ಮನ್ನು ಹೆತ್ತವಳು ಕೂಡ ಒಂದು ಹೆಣ್ಣು. ಇದನ್ನು ನೆನಪಲ್ಲಿ ಇಡೋಣ. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ.